ಸ್ನೇಹಿತರೆ, ಶುಭೋದಯ. ಇವತ್ತು 4ನೇ ದಿನದ ರೈಡು. ಸೊ ನೋಡಿ, ಹಿಂದೆ ಒಳ್ಳೆ ಸ್ಪಾಟ್ ಇದೆ. ಇಲ್ಲಿ ತಾಬೂಯಿಂದ ಇವತ್ತು ಕಾಜಾ ಹೋಗ್ತಾಯಿದ್ದೀವಿ. ಬಟ್ ಅದಕ್ಕೆ ಮುಂಚೆ ತಾಬೂಲ್ಲೇ ಒಂದು ಪ್ಲೇಸ್ ಇದೆ, ತಾಬು ಕೇವ್ಸ್ ಅಂತ. ಇಲ್ಲಿ ಫೇಮಸ್ಸು ತಾಬೂದು ಮಾನೆಸ್ಟ್ರಿ, ಓಲ್ಡ್ ಮಾನೆಸ್ಟ್ರಿ. ಇಲ್ಲಿ ಡೆಲ್ಲಿ ಬಾಯ್ಸ್ ಸಿಕ್ಕಿದ್ದಾರೆ, ಹರಿಯಾಣ ಮತ್ತು ಡೆಲ್ಲಿ ಬಾಯ್ಸು. ಸೊ ಇವರು ಎಚ್ ಪಿಯಿಂದ ಕಾರ್ ತಂದಿದ್ದಾರೆ. ಏನಕ್ಕೆ ಇದು ಹೇಳ್ತೀನಿ ಅಂದರೆ, ಇವಾಗ ಇವ್ರ ಜೊತೆಗೆ ಅಲ್ಲಿ ಕೇವ್ಸ್ ತನಕ ಹೋಗ್ತೀನಿ, ಡ್ರಾಪ್ ಹಾಕಿಂದಿದ್ದೀನಿ ಬೈಕಲ್ಲಿ. ಮತ್ತು ಎಲ್ಲ ಲಗೇಜೆಲ್ಲ ಇರುತ್ತೆ, ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ಇಲ್ಲೇ ಹೋಟ್ಲಲ್ಲಿ ಇಟ್ಬಿಟ್ಟಿದ್ದೀನಿ, ಹತ್ರ ಇದೆ. ಸೊ ಇವ್ರ ಜೊತೆಗೆ ಹೋಗಿ ಒಂದು ವಿಸಿಟ್ ಹಾಕ್ಕೊಂಬರೋಣ ಅಂತ. ಸೊ ಮೇಲೆ ಹತ್ತಿದ್ವಿ ಫುಲ್ಲು, ಅಂತೂ ಇಂತೂ ಸಕಸ್ ಮಾಡಿ ಸೊಂಟ ಎಲ್ಲ ಹಿಡಿದ್ಬಿಟ್ಟಿದೆ ಗುರು. ಇಲ್ಲಿಂದ ಅದು ಬ್ಯೂಟಿಫುಲ್ ತಾಬು ಟೌನ್ ತೋರಿಸ್ತೀನಿ ನೋಡಿ, ಸಗದಾಗಿದೆ. ಸಿ ಇದೇನೆ ತಾಬು ಟೌನು ಫುಲ್ಲು. ಒಂದು ಶಾಟಲ್ಲಿ ನೋಡ್ತೀರಾ ಅಂದರೆ ಕೇವ್ಸ್ ನೋಡೋಣ, ಬನ್ನಿ ಈಗ. ಸೊ ಕೇವ್ಸ್ ಅಂದರೆ ಇದೆ, ಅಯ್ಯಪ್ಪ ಇದಕ್ಕೆ ತಾಬು ಕೇವ್ಸ್ ಅಂತಾರೆ. ಇದು ಎಷ್ಟೋ ವರ್ಷ ಹಳೇದಂತ ಹೇಳ್ತಾರೆ, ಬಟ್ ಮಾಡಿದ್ದ ಮನುಷ್ಯರು ಏನು ಅದೇ ಆಗಿರೋದು ಅದೇನೂ ಗೊತ್ತಿಲ್ಲ. ಬೇಸಿಕಲಿ ಇಲ್ಲಿ ತುಂಬ ಹಿಂದೆ ಹಾರ್ಚ್ ವಿಂಟರ್ ಇರುತ್ತಲ್ಲ, ಹಾರ್ಚ್ ವಿಂಟರ್ ಇದ್ದಾಗ ತಪಸ್ ಮಾಡೋಕ್ಕೆ ಇಲ್ಲಿಗೆ ಬರೋರು ಅಂತ ಹೇಳಿ ಹೇಳ್ತಾರೆ ಇವರೆಲ್ಲ, ಮಾಂಗ್ಸು ಬುದ್ಧಿಸ್ಟ್ ಮಾಂಗ್ಸು ತಪಸ್ ಮಾಡೋಕ್ಕೆ. ಆಗ ಬಂದಾಗ ಇಲ್ಲೆಲ್ಲ ಕೂರ್ತಿದ್ರು ಅಂತ ಹೇಳಿ ಇಲ್ಲಿ ಹೆಸರು. ಸೊ ಸ್ಪಿಟಿ ವ್ಯಾಲಿಯಲ್ಲಿ ತಾಬು, ಅಲ್ಲಿ ಆ ತಾಬು ಟೌನಲ್ಲೇ ನಿಮಗೆ ಸಿಗುತ್ತೆ ಬಂದರೆ ನೋಡೋದಕ್ಕೆ. ಇಲ್ಲಿ ನೋಡಿ, ಈ ಕಡೆನೂ ಇದೆ ಕೇವ್. ಇಲ್ಲೆಲ್ಲ ದೇ ಆರ್ ಡೂಯಿಂಗ್ ಆಲ್ ನಾನ್ ಸೆನ್ಸ್ ಥಿಂಗ್ಸ್ ಇನ್ ದ ಕೇವ್. ಅರ್ಲಿಯರ್ ಪೀಪಲ್ ಯೂಸ್ ಟು ಮೆಡಿಟೇಟ್ ಇಯರ್. ಸಿ ಕೇವ್ ಪಾರ್ಟಿ. ಹಾಂ, ಮುಂಚೆ ಎಲ್ಲ ಮೆಡಿಟೇಷನ್ ಮಾಡ್ತಿದ್ದಂಥ ಜಾಗ ಇದು, ಎಲ್ಲ ಪಾರ್ಟಿ ಮಾಡಿ ಹೋಗ್ತಾರೆ ಹಂಗೆ ನಮ್ಮ ಜನ. ಹಾಗೆ ಈ ಕೇವ್ಸ್ ಕಡೆಯಿಂದ ಆಚೆ ನೋಡಿದ್ರೆ ಅಲ್ಲಿ ನೋಡಿ, ಅಲ್ಲೂ ಒಂಥರ ಕೇವ್ಸ್ ಥರನೇ, ಗೋಯ ಗೋಯ ಥರ ಏನೇನೋ ಮಾಡಿದ್ದಾರೆ ಅಲ್ಲಿ. ಸೊ ಬಾಯ್ಸ್, ವಿ ಆರ್ ಎಟ್ ದ ತಾಬೂ ಮಾನೆಸ್ಟ್ರಿ. ಇದು 996 AD ಫಾರ್ಮ್ ಆಗಿರೋದು ಅಂತ ಹೇಳಿ ಹೇಳ್ತಾರೆ. ಸೊ ಇಟ್ಸ್ ದ ಓಲ್ಡೆಸ್ಟ್. ಸೊ ಎಂಟ್ರೆನ್ಸ್ ಬಂದರೆ ಹಿಂಗಿರುತ್ತೆ, ತಾಬೂ ಮಾನೆಸ್ಟ್ರಿ ವಿಲ್ ಗೋ ಇನ್ಸೈಡ್. ಸೊ 996 AD ಅಂದರೆ ಇಮ್ಯಾಜಿನ್ ಮಾಡಿ, ಕ್ರೇಜಿ. ಸೊ ಈ ಒಂದು ಸ್ಪಾಟಲ್ಲಿ ಫುಲ್ಲು ಜನ ಇರ್ತಾರೆ. ಸೊ ಮಾನೆಸ್ಟ್ರಿ ಒಳಗಡೆ ಹೋಗ್ಬೋದು, ಶೂಸ್ ಎಲ್ಲ ತೆಗೆದುಬಿಟ್ಟು ಪ್ಲೀಸ್. ಸೊ ಒಳಗಡೆ ಮೊಬೈಲ್ ಅಲೋ ಇರೋದಿಲ್ಲ ಮೋಸ್ಟ್ಲಿ, ವಿ ಹ್ಯಾವ್ ಟು ರಿಮೂವ್ ದ ಶೂಸ್, ಕೀಪ್ ದ ಮೊಬೈಲ್ ಇನ್ಸೈಡ್, ಆಮೇಲೆ ಹೋಗ್ಬೇಕು ಒಳಗೆ. ಜಸ್ಟ್ ಮಾನೆಸ್ಟ್ರಿ ಒಳಗಡೆ ಹೋಗಿ ಬಂದ್ವಿ. ಓಲ್ಡೆಸ್ಟ್ ಪೇಂಟಿಂಗ್ಸ್ ಅಂದರೆ ಓಲ್ಡೆಸ್ಟ್ ಪೇಂಟಿಂಗ್ಸು ನೋಡುವಾಗೇ ಆ ಒರಿಜಿನಾಲಿಟಿ ಇದು ಖುಷಿಯಾಗುತ್ತೆ. ಎಷ್ಟು ಹಿಂದೆ ಯಾವ ಥರ ಎಲ್ಲ ಪೇಂಟಿಂಗ್ಸ್ ಮಾಡಿದ್ರಂತ ನೋಡುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೀವು ತಾಬೋ ಬಂದರೆ ಈ ಕಡೆ ಸ್ಪಿಟಿ ಮಾಡಿದ್ರೆ ಇದನ್ನು ಮಾತ್ರ ವಿಸಿಟ್ ಮಾಡೋದು ಮರಿಬಿಡಿ. ಒಳಗಡೆ ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲ ಅಲೋ ಇಲ್ಲ, ಸೊ ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ಆ ಒಳಗಡೆ ಹೋದಾಗ ಆ ವೈಬ್ಸೇ ಬೇರೆ ಥರ ಇತ್ತು, ಆ ವೈಬ್ರೇಷನ್ಸ್ ಅಂತಾರಲ್ಲ ಅದು ಬೇರೆ ಥರನೇ ಇತ್ತು. ಒಳ್ಳೆ ಬ್ಯೂಟಿಫುಲ್ ಲೊಕೇಶನಲ್ಲಿದೆ. ಸೊ ನಾವು ಅವಾಗೇ ಅಲ್ಲಿ ಮೇಲ್ಗಡೆ ಹೋಗಿದ್ವಿ, ತಾಬು ಕೇವ್ಸು ಆಚೆ ಅಲ್ಲಿ ಹೋಗಿದ್ವಿ, ಅಲ್ಲಿಂದ ಇವಾಗ ಇಲ್ಲಿ ಬಂದು ವಿಸಿಟ್ ಮಾಡಿದ್ವಿ ಮಾನೆಸ್ಟ್ರಿ. ಸೊ ಆ ಕಡೆ ಒಂದ್ಸಲ ಹೋಗೋಣ. ಎಷ್ಟು ಸಾವಿರ ವರ್ಷ ಹಿಂದೆ ಇಲ್ಲೆಲ್ಲ ಹಿಂಗೆ ಸರ್ವೈವ್ ಆಗಿದ್ರು ಆ ಕೋಲ್ಡು ಹಾರ್ಶ್ ವೆದರ್ ಕಂಡೀಷನ್ಸಲ್ಲಿ ಅಂತ ಅನಿಸುತ್ತೆ. ಎನಿವೇ, ಇಟ್ಸ್ ಎ ಗುಡ್ ಥಿಂಗ್ ಟು ಕಮ್ ಹಿಯರ್. ಸೊ ಇಲ್ಲಿ ಹಿಸ್ಟ್ರಿ ಆಫ್ ತಾಬೂ ಮಾನೆಸ್ಟ್ರಿ ಅಂತ ಹೇಳಿ ಬರೆದಿದ್ದಾರೆ. 996 AD ಕಿಂಗ್ ಆಫ್ ಡ್ಯೂಚ್ ಕಿಂಗ್ಡಮ್. ಎಷ್ಟೊಂದು ಟಿವೇಟ್ ಓದ್ಕೊಂಬಿಟ್ರಪ್ಪ ಎಲ್ಲ. ಸೊ ಹಿಸ್ಟ್ರಿ ಬೈ ಫುಲ್ಲು ಇಲ್ಲಿ ಕೊಟ್ಬಿಟ್ಟಿದ್ದಾರೆ, ಕ್ರೇಜಿ. ಓಲ್ಡ್ ಮಾನೆಸ್ಟ್ರಿ ಇದು, ಹಾಗೆ ಹೊಸದು ಈ ಥರ ಮಾಡಿದ್ದಾರೆ ಡಿಸೈನು, ಸಖ ಚೆನ್ನಾಗಿದೆ. ಅದಕ್ಕೆ ಒಂದು ವೇ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಆ ಕಡೆ ಹೋಗಿ ಓಲ್ಡ್ ಮಾನೆಸ್ಟ್ರಿ ನೋಡೋಕ್ಕೆ ಅಂತ, ಜನ ಇಲ್ಲಿ ಬಂದು ಕನ್ಫ್ಯೂಸ್ ಆಗಿಬಿಡ್ತಾರಂತ. ಸೊ ಇದೆಲ್ಲ ಅದೇ ಅವ್ರು ಮೆಡಿಟೇಷನ್ ಮಾಡೋದೆಲ್ಲ ಜಾಗ ನೋಡಿ. ಎಂಥ ಜಾಗದಲ್ಲಿ ನಾವು ಲೋಹಿತ್ನ ಮೀಟ್ ಮಾಡಿದ್ವಿ, ಲೋಹಿತ್ ಅಲ್ಲ ಅವರ. ಎಸ್ ಎಸ್. ಸೊ ಲೋಹಿತ್ತು ಬ್ಯಾಂಗ್ಳೂರಿಂದ, ಇವರು ನಮ್ಮನ್ನ ವೀಡಿಯೋಸ್ ಎಲ್ಲ ನೋಡ್ತಾರಂತೆ ನಮ್ಮದು. ಸೊ ವಾಟ್ ಎ ಪ್ಲೇಸ್ ಟು ಮೀಟ್ ಅಲ್ಲ ಅವರ. ನೈಸ್ ಮೀಟಿಂಗ್. ಹಿಂಗೆ ಜೆನ್ಯೂನ್ ಸಬ್ಸ್ಕ್ರೈಬರ್ ಅಲ್ಲ, ಈಸ್ ಬಿ ಇನ್ಸ್ಪಿರೇಷನ್ ಟು ಮೆನಿ ಪೀಪಲ್. ಬೈಕ್ ರೈಡಿಂಗ್ ಇಂದ ಹಿಡಿದು ಲೈಫ್ ಲೆಸನ್ಸ್ ವರೆಗೂ ನಾನು ಇವ್ರ ಫಾಲೋ ಮಾಡಿದ್ದೀನಿ. ಥ್ಯಾಂಕ್ ಯು ಬ್ರೋ, ಮೀನ್ಸ್ ಅ ಲಾಟ್. ಐ ಆಮ್ ವೆರಿ ಹ್ಯಾಪಿ, ಲೈಕ್ ನಾನು ಮ್ಯಾನಿಫೆಸ್ಟ್ ಮಾಡಿದೆ ತುಂಬ ಟೈಮಿಂದ, ಐ ವಿ ಮೀಟಿಂಗ್ ಇನ್ ಸಮ್ ಪಾಯಿಂಟ್ ಅಂತ. ಅಷ್ಟೆಲ್ಲ ದೊಡ್ಡ ಮಾತು ಬೇಡ ಬ್ರೋ. ನಿಜ ನಿಜ ನಿಜ, ಯಾಕಂದರೆ ಒಂದು ಇನ್ಸಿಡೆಂಟ್ ಎರಡು ಇನ್ಸಿಡೆಂಟ್ ಅಥವಾ ಒಂದು ವಿಷಯಕ್ಕಾಗಲಿ ಮಾತಾಡಲ್ಲ ಅಣ್ಣ.
ಸೊ ತುಂಬ ವಿಷಯಕ್ಕೆ ಮಾತಾಡ್ತಾರೆ. ಐ ಆಮ್ ವೆರಿ ಹ್ಯಾಪಿ, ನಂಗೆ ತುಂಬ ಖುಷಿ ಆಯಿತು. ನಾನು ಇಷ್ಟಪಡುವಂಥ ಬುದ್ಧ ಒನ್ ಆಫ್ ದಿ ಫೇವ್ರೆಟ್ ಇದು. ಅದಕ್ಕೆ ಹೇಳೋದು ಡೆಸ್ಟಿನಿ ಅಂತ, ಯಾರು ಎಲ್ಲಿ ಏನು ಮೀಟ್ ಮಾಡಬೇಕಾಗಿರೋದು ಅದು ಹಂಗೆ ಆಗೋದು. ಸೊ ನೈಸ್ ಟು ಮೀಟ್ ಯು ಬ್ರೋ. ನನಗೂ ಖುಷಿ ಆಯಿತು ನಮ್ಮವರು ಇಲ್ಲಿ ಸಿಕ್ಕಿರೋದು, ಅದು ನಮಗೆ ಗೊತ್ತಿರೋರು ಅಂತ ಹೇಳಿದಾಗ ಇನ್ನೂ ಖುಷಿ ಆಯಿತು. ಪ್ಲಸ್ ಒನ್ ಅದಕ್ಕೆ. ನೈಸ್ ಮೀಟಿಂಗ್. ಥ್ಯಾಂಕ್ ಯು ಸೋ ಮಚ್ ಸಣ್ಣ. ಹಾಂ, ಟೇಕ್ ಕೇರ್. ಲವ್ ಯು ಸೋ ಮಚ್. ಇದೇ ಇಷ್ಟೇ ಊರು ಟಾಬೋ. ಹಾಯ್ ಆರಾಮ? ಹ್ಞೂ ಹೌದು. ನೋಡಿ ಮತ್ತೆ ಇನ್ನೊಬ್ರು ಸಿಕ್ಕಿದ್ರು, ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಅಲ್ಲ ಬ್ರೋ. ಇವತ್ತು ನೀವೆಲ್ಲಿ ಯಾವರು? ಬೆಂಗಳೂರು ಸಿಟಿನೇನಾ? ಸೂಪರ್ ಬ್ರೋ, ಸೂಪರ್. ಸುಮಾರು ಅಲ್ಲಿವಾಗ ಸುಮಾರು ಜನ ಕನ್ನಡದವ್ರು ಸಿಕ್ಕಿದ್ರು ನನಗೆ ಜಸ್ಟು. ಗಾಯ್ಸ್, 11:30 ಆಗಿದೆ. ರೋಸನ್ ಹೋಟೆಲಿಂದ ಹೊರಡ್ತಾ ಇದ್ದೀವಿ. ಸೊ ನಮ್ಮ ಇವತ್ತಿನ ಜರ್ನಿ ತಾಬೂಯಿಂದ ಕಾಜಾ ಟೌನಿಗೆ ಸ್ಟಾರ್ಟ್ ಆಗುತ್ತೆ. ಇದು ಸುಮಾರು ಒಂದು 48 kilometers ಇದೆ. ಬಟ್ ದಾರಿಯಲ್ಲಿ ನೋಡೋಕ್ಕೆ ಸುಮಾರು ಜಾಗ ಇದೆ ನಮಗೆ. ಮೊದಲನೇದಾಗಿ ಡಂಕರ್ ಮಾನಿಸ್ಟರಿ ಸಿಗುತ್ತೆ, ಅಲ್ಲಿ ಹೋಗಬೇಕು. ಹಾಗೆಯೇ ಪಿನ್ ವ್ಯಾಲಿ ಅಂತಿದೆ, ಇದೆರಡು ಜಾಗ ನೋಡೋಣ ಅಂತೇಳಿ ನಮ್ಮ ಈ ಜರ್ನಿ ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫೋಟೋ ಗಿಳ್ದಿದ್ರಾ? ಫೋಟೋ ಗಿಳ್ದಿದ್ರಾ? ಹಾಂ, ಸರಿ ಸರಿ ಸರಿ, ಬನ್ನಿ ಬನ್ನಿ, ಸಿಗ್ತೀನಿ ಬನ್ನಿ. ನೀವೇ ನೋಡ್ತಾ ಇದ್ದೀರಾ, R15 ರೈಡರು ಬಿಂದಾಸಾಗಿ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಂಥ ಟೆರಿನ್ಸಲ್ಲೂ. ಸೊ ಅದಕ್ಕೆ ಹೇಳೋದು, ಒಂದೊಂದ್ಸಲ ಗಾಡಿ ಯಾವುದಿದೆ ಅದು ಮ್ಯಾಟರ್ ಆಗೋಲ್ಲ, ಜಸ್ಟ್ ಬರಬೇಕು, ಸುತ್ತಬೇಕು, ಓಡಾಡಬೇಕು ಅಂತ. ನೀವೇ ನೋಡ್ತಾ ಇದ್ದೀರಾ ರೋಡ್ ಕೂಡ ಅಷ್ಟೇ, ಎಷ್ಟು ಸ್ಟೀಪ್ ಆಗಿದ್ದಾವೆ ಇಲ್ಲಿ, ಒಂದು ಚೂರು ಟಾರ್ ಇಲ್ಲ. ಬ್ರೋ ಏನಿದು ಸ್ಪಾಟ್ ಹೆಸರು? ಮತ್ತೆ ಸಿಕ್ಕಿದ್ವಿ. ಫರ್ದರ್ ರೈಡ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ನಮಗೂ ರೋಡ್ ಚೆನ್ನಾಗಿಲ್ಲ ಅಂದ್ರೂ ಹೊಡೆಯೋದಕ್ಕೆ ಮಾತ್ರ ಒಳ್ಳೆ ಪೇಸ್ ಸಿಗ್ತಾ ಇದೆ. ಮಠ ಮಠ ಮಧ್ಯಾಹ್ನದ ಬಿಸಿಲಿನಲ್ಲಿ ಚಳಿ ಮಾತ್ರ ಥ್ರಿಲ್ಲಿಂಗ್ ಆಗಿದೆ. ಸೊ ಇವಾಗ ನಾವಿಲ್ಲಿ ರೈಡ್ ತೊಗೊಳ್ತಾ ಹೋಗ್ತಾ ಇರೋ ಜಾಗದಿಂದಲೇ ನಾವು ಡಂಕರ್ ಮಾನಿಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇರೋದು. ಇಲ್ಲಿ ಫರ್ದರ್ ಹೋಗ್ತಾ ಹೋಗ್ತಾ ನೀವೇ ನೋಡ್ತಾ ಇದ್ದೀರೋ, ಒಂದೊಂದು ಯೂಟರ್ ನೋಡಿದಾಗ್ಲೂ ಅಷ್ಟೇ ಒಳ್ಳೆ ಬ್ಯೂಟಿಫುಲ್ ಹಿಮಾಲಯನ್ ಮೌಂಟೇನ್ಸ್ ಓಪನ್ ಅಪ್ ಆಗ್ತಾ ಹೋಗುತ್ತೆ. ಅದಕ್ಕೆ ಹೇಳೋದು, ಒಂದು ಟರ್ನ್ ನೋಡೋ ತಕ್ಷಣ ಒಂದು ವ್ಯೂ, ಇನ್ನೊಂದು ಟರ್ನ್ ನೋಡೋ ತಕ್ಷಣ ಇನ್ನೊಂದು ವ್ಯೂ ಅಂತ. ಹಾಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರೋ ಹಳ್ಳಿನೇ ಡಂಕರ್ ಅಂತ ಹೇಳಿ, ಮಾನಿಸ್ಟ್ರಿಗೆ ಜಸ್ಟ್ ಮುಂಚೆ ಸಿಗುವಂಥ ಊರಿದು. ಸೊ ಡಂಕನ್ ಮಾನಿಸ್ಟ್ರಿಗೆ ಕೆಳಗಡೆ ಹೋಗಕ್ಕೆ ಮುಂಚೆ ವ್ಯೂ ಪಾಯಿಂಟ್ ಇದೆ, ಅದನ್ನ ನೋಡೋದಕ್ಕೆ ಬಂದಿದ್ದೀವಿ. ವ್ಯೂ ಪಾಯಿಂಟ್ ನೋಡಿದ್ರು, ವಾಟ್ ಎ ಬ್ಯೂಟಿಫುಲ್ ವ್ಯೂ. ಹತ್ತಷ್ಟೊತ್ತಿಗೆ ಒಂದು ರೌಂಡ್ ಸುಸ್ತಾಗತ್ತೆ, ಇನ್ನೂ ಮೇಲೆ ಹೋಗ್ಬೇಕು. ಅಲ್ಲಿಗೆ ಫುಲ್ ಟಾಪ್ಗೆ ಬಂದಿದ್ದೀವಿ, ಕೆಳಗಡೆ ಪಾತಾಳ ಇದ್ದಂಗಿದೆ. ಸೊ ಇಲ್ಲೊಂದ್ಸಲ ನೋಡಿ, ಫುಲ್ಲು ಕ್ರೇಜಿಗಿದೆ ಗುರು, ವ್ಯೂ ಮಾತ್ರ ಅಲ್ಟಿಮೇಟ್. ಏನೋ ಒಂಥರ ಖುಷಿ ನೋಡುವಾಗ. ನೋಡಿ ಹಿಂಗೆ ಫಿಲ್ ಆಗಿದೆ ಅಂದರೆ ಸ್ನೋ ಮಾತ್ರ. ಇವಾಗೆ ಹಿಂಗೆ ಪ್ರಾಪರ್ ಸೀಸನಲ್ಲಿ ಫೆಬ್ರವರಿ ಟೈಮು ಜಾನು ಹಿಂಗಿರ್ಬೋದು. ಇಲ್ಲಿ ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಕೆಳಗಡೆ ನಮಗೆ ಮಾನಿಸ್ಟ್ರಿ ಇದೆ. ಜೊತೆಗೆ ವ್ಯೂ ಜೊತೆಗೆ ನೀವು ಹಂಗೆ ನೋಡಿದ್ರೆ ಈ ಡಂಕರ್ ಹಳ್ಳಿ ಕೂಡ ಕಾಣುತ್ತೆ. ಇದು ಮಾನಿಸ್ಟ್ರಿ, ಇಲ್ಲಿ ಒಳಗಡೆ ಫೋಟೋಗ್ರಫಿ ಎಲ್ಲ ಅಲೋ ಇಲ್ಲ. ಸೊ ಆಚೆಯಿಂದ ಅಷ್ಟೇ ತೋರಿಸ್ತಾ ಇದ್ದೀನಿ. ಸಖತ್ತಾಗಿದೆ. ಇದು ಅವರ ಗೋಟು, ಇದು ಅವ್ರ ದೇವರು. ಸೊ ಇದು ವಾಹನ ಇದ್ದಂಗೆ, ಗಣಪತಿಗೆ ಹೇಗೆ ಇಲಿ ಅಂತೆಲ್ಲ ಹೇಳ್ತೀವಿ ಅದೇ ಥರ ಅವರಿಗೆ ಇದು ವಾಹನ. ಸೊ ಅಷ್ಟೇ ನೋಡಿ, ಹಿಂಗಿರುತ್ತೆ, ಸಂಧಿಲೇ ನಡಿಬೇಕಿಲ್ಲ. ಸೊ ಇಲ್ಲಿರೋ 5 oldest ಮಾನಿಸ್ಟ್ರಲ್ಲಿ ಇದು ಕೂಡ ಒಂದು ಅಂತ ಹೇಳ್ತಾರೆ. ಆಚೆಗೆ ಬಂದ್ವಿ, ಕಾಲಿಡೋಕ್ಕಾಗಲ್ಲ, ಅಷ್ಟು ಕೋಲ್ಡ್ ಇದೆ. ಇದೇನೇ ಮಾನಿಸ್ಟ್ರಿಗಳು, ಎಷ್ಟು ಸಾವಿರ ವರ್ಷ ಹಳೆದಿರುತ್ತೆ ದೇವರಿಗೆ ಗೊತ್ತು, ಬಟ್ ಇದೇ ಪ್ರಾಪರ್ ಡೇಟ್ ಅಂತ ಅವ್ರ ಹತ್ರನೂ ಏನೂ ಇಲ್ಲ ಅಂತೆ, ತುಂಬ ಹಳೇದಂತಷ್ಟೇ ಗೊತ್ತು ಅವರಿಗೆ. ನಾವು ಮಾನಿಸ್ಟ್ರಿ ನೋಡಿ ವಾಪಸ್ ಹೊರಟ್ವಿ, ಆದರೆ ಬಂದ್ ರೂಟಲ್ಲಿ ಹೋಗೋದು ಬೇಡ, ಬೇರೆ ರೂಟಿಂದ ಹೋಗೋಣ ಅಂತ ಇನ್ನೊಂದು ರೂಟ್ ತೊಗೊಂಡ್ವಿ. ಈ ರೋಡಲ್ಲಿ ಏನಂದರೆ ಜನ ಓಡಾಡೋದು ಬಹಳ ಕಡಿಮೆ. ಅನ್ಫಾರ್ಚುನೇಟ್ಲಿ ನಾನು ನಿಲ್ಲಿಸಿದಂಥ ಸಮಯದಲ್ಲಿ ಗಾಡಿ ಕೂಡ ಬಿದ್ದೋಗುತ್ತೆ. ಮೊದಲೇ ಜನ ಕಡಿಮೆ, ಗಾಡಿ ಬಿದ್ದಿದೆ, ಇಂಥ ಒಂದು ಜಾಗದಲ್ಲಿ ನೀವೇನು ಮಾಡ್ತೀರಾ? ಅದಕ್ಕೆ ಹೇಳೋದು, ಒಂದೊಂದ್ಸಲ ಎಷ್ಟೇ ಕೇರ್ಫುಲ್ ಆಗಿದ್ದರೂ ಸಾಲೋದಿಲ್ಲ ಅಂತ ಹೇಳಿ. ನನಗೆ ಟ್ರಿಪೋರ್ಟ್ ಆಗಿಂದ ಇದೊಂದು ಯಾವಾಗಲೂ ಕನ್ಸರ್ನ್ ಇತ್ತು. ಅಕಸ್ಮಾತ್ ಗಾಡಿ ಏನಾದರೂ ಡ್ರಾಪ್ ಆದರೆ ಹೆಲ್ಪ್ ತೊಗೋಬೇಕಾಗತ್ತೆ, ಬಿಕಾಸ್ ನನಗೆ ನನ್ನ ಕೈ ಏಟ್ ಆಗಿರೋದ್ರಿಂದ ರೈಟ್ ಹ್ಯಾಂಡು ಒಬ್ಬನಿಗೆ ಎತ್ತೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಸೊ ಅಕಸ್ಮಾತ್ ಯಾರೂ ಇಲ್ದಿರೋ ಕಡೆ ಹೋಗಿ ತಗ್ಲಾಕೊಂಡ್ರೆ ಏನು ಮಾಡೋದಂತ ಒಂದು ಕನ್ಸರ್ನ್ ಇತ್ತು. ಅದೇ ಸಿಚುವೇಶನ್ ಸಿಕ್ತು, ಬಟ್ ಆದ್ರೂ ಕೊನೆಗೆ ಒಬ್ಬರು ಸಿಕ್ಕಿದ್ರೆ ಹೆಲ್ಪ್ ಮಾಡೋಕ್ಕೆ, ಅದು ನಮ್ಮ ಬೆಂಗಳೂರವ್ರೇ. ಎನಿವೇ, ಯಾವುದನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ರೈಡ್ಗೆ ಹೋದಾಗ ಸ್ಲೋ ರೈಡು. ಸೊ ಆದಷ್ಟು ಹುಷಾರಾಗಿರಿ. ಹಿಂಗಾದ್ರೆ ಏನು ಮಾಡ್ತೀರಾ ಪರಿಸ್ಥಿತಿ? ಗಾಡಿ ಬಿದ್ದಿದೆ ಕೆಳಗೆ,
ಯಾರೂ ಇಲ್ಲ ಇಲ್ಲಿ, ಒಂದು ನರ್ಪೀಡ ಇಲ್ಲ. ಹಂಗೆ ಡ್ರೋನ್ ಶಾಟ್ ಹೊಡಿಯೋಣ ಅಂತೇಳಿ ಗಾಡಿ ನಿಲ್ಲಿಸಿದೆ. ಅದು ಸ್ಟ್ಯಾಂಡಿಂಗ್ ಬಟ್ ಕೇಳೋದಕ್ಕೆ ಹೆಲ್ಪು ಯಾರು ಕೇಳ್ತಾರೆ, ಏನು ಮಾಡೋದು ಹೇಳಿ ಅಂತ ಪರಿಸ್ಥಿತಿ. ಇಲ್ಲಿ ಯಾರು ಬರಬೇಕು, ವೆಯ್ಟ್ ಮಾಡಬೇಕು ಅಲ್ಲಿ ತನಕ. ಪಾಳು ಜಸ್ಟು ಪರಿಚಯ ಅವರೇ ಅಂಕಲ್ ಬಂದಿದ್ರು, ಹಾಗಾಗಿ ಗಾಡಿ ಎತ್ತ ಕೆಲ್ಸ ಮಾಡಿದರು, ಗಾಡಿ ಎತ್ತಿ ಸೆಟ್ಲ್ ಆಯಿತು. ಅಪ್ಪ ಇಲ್ಲ ಕಷ್ಟ ಆಗ್ಬಿಡೋದು. ಓಕೆ ಬಾಯ್, ಹೊರಡೋಣ. ಕ್ಲೀನಾಗಿ ಇಟ್ಕೊಬೇಕು. ಇದಕ್ಕೆ ಫ್ರೋಜನ್ ವಾಟರ್ಫಾಲ್ ಅನ್ನೋದು. ದಾರಿಯಲ್ಲಿ ಸಿಕ್ಕಿದಂಥ ಈ ಫ್ರೋಜನ್ ವಾಟರ್ಫಾಲ್ನ ನೋಡಿಕೊಂಡು ಹಂಗೆ ನಮ್ಮ ಜರ್ನಿನ ಮುಂದುವರಿಸಿದ್ವಿ. ಇಲ್ಲಿಂದ ಸ್ವಲ್ಪ ಮುಂದಕ್ಕೇ ನಮಗೆ ಆ್ಯಕ್ಚುಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗೋದಕ್ಕೆ ದಾರಿ ಸಿಗುತ್ತೆ, ಪಿನ್ ವ್ಯಾಲಿ ಅಂತ ಹೇಳಿ. ಅಲ್ಲಿ ಮುದ್ ವಿಲೇಜ್ ಅಂತ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಬಂದರೆ ನೀವೇ ನೋಡ್ತಾ ಇದ್ದೀರಾ, ಈ ಬ್ರಿಡ್ಜ್ ಕ್ರಾಸ್ ಮಾಡ್ತಿದ್ದಂಗೆ ಫುಲ್ಲು ಸ್ನೋ ಬಿದ್ದು ರೋಡೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಹೇಳೋದು, ಹಿಮಾಚಲ್ ಪ್ರದೇಶ ಇಂಥ ಕಡೆ ಎಲ್ಲ ಬಂದರೆ ನೇಚರ್ ಹೇಗೆ ಹೇಳುತ್ತೆ ಹಾಗೆ ನಾವು ಎಕ್ಸೆಪ್ಟ್ ಮಾಡಬೇಕು ಥಿಂಗ್ಸ್ನ. ನಾವು ಅಂದ್ಕೊಂಡಂಗೆ ಎಲ್ಲ ನಡೆಯೋದಿಲ್ಲ. ಸೊ ಹಾಗಾಗಿ ನಮ್ಮ ಪಿನ್ ವ್ಯಾಲಿ ಪ್ಲ್ಯಾನು ಕ್ಯಾನ್ಸಲ್. ಪಿನ್ ವ್ಯಾಲಿಗೆ ರಸ್ತೆ ಪೂರ ಬಂದ್ ಹೋಗಯ್ಯ. ನೀಚೆ ಸೇ ಜಾ ಸಕ್ತಾ? ನೋಡಿ ಫುಲ್ಲು ಫ್ರೀ ಊಟವು ನೋಡೋಲ್ಲ, ಬ್ಲಾಕ್ ಆಗ್ಬಿಟ್ಟಿದೆ. ಹೇಳ್ತಾರೆ ದ ಮೌಂಟೇನ್ಸ್ ಹ್ಯಾಸ್ ಅದರ್ ಪ್ಲಾನ್ಸ್ ಫಾರ್ ಯು ಅಂತ, ಅದೇ ಥರ ಆಯಿತು ನಮ್ಮ ಕಥೆನೂ ಕೂಡ. ಎನಿವೇ ನಾನು ಯಾವುದು ಯೂಟರ್ ನೋಡಿರಲಿಲ್ಲ, ನಾನು ನನ್ನ ಜರ್ನಿನ ಕಾಜಾ ಕಡೆ ಮುಂದುವರಿಸಿದೆ. ಬಟ್ ಏನಂದರೆ ವಾಪಸ್ ಬರ್ತಾ ನಾನು ಪಿನ್ ವ್ಯಾಲಿಗೆ ವಿಸಿಟ್ ಆಗ್ತೀನಿ, ಅದು ಬೇರೆಯೇ ಒಂದು ವಿಚಾರ ಅಂತೇಳಿ ಅಂದ್ಕೊಳ್ಳಿ. ಆ ರೋಡಲ್ಲಿ ಹೋಗಿದ್ದು ಆ ಎಕ್ಸ್ಪೀರಿಯೆನ್ಸು ಟೋಟಲಿ ಡಿಫ್ರೆಂಟು. ಬಟ್ ನಾವು ಈ ಪಾಯಿಂಟಿಂದ ಕಾಜಾ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಕಾಜಾ ಟೌನ್ಗೆ ಎಂಟ್ರಿ ಆಗ್ತಿದ್ದೀವಿ. ಲೆಫ್ಟಿಗೆ ಹೋದರೆ ನಮಗೆ ಆ್ಯಕ್ಚುಯಲ್ ಕಾಜಾ ಮಾರ್ಕೆಟ್ ಸಿಗುತ್ತೆ. ಬಟ್ ನಮಗೆ ಈ ಊರು ಚೂರು ಫೆಮಿಲಿಯರ್ ಇಲ್ಲ, ಬುಕ್ಕಿಂಗ್ ಎಲ್ಲ ಏನೂ ಮಾಡಿಲ್ಲ. ಹಿಂದೆ ಇದ್ದಂಥ ಸ್ಟೇ ಅಲ್ಲಿ ನಾನು ಇಲ್ಲಿರೋ ಅಂಥ ಒಬ್ರದ್ದು ನಂಬರ್ ಇಸ್ಕೊಂಡಿದ್ದೆ. ಸೊ ಅವ್ರು ಕೊಟ್ಟಿರೋ ನಂಬರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ಲೊಕೇಶನ್ ಹುಡ್ಕೊಂಡು ಹೋಗ್ಬೇಕು ಈ ಟೌನಲ್ಲಿ. ನೀವೇ ನೋಡ್ತಾ ಇದ್ದೀರಾ ಎಲ್ಲ ಕಡೆ ಐಸು ಹೇಗೆ ಫಾರ್ಮ್ ಆಗಿಬಿಟ್ಟಿದೆ ಅಂತ. ಸೊ ನಾವು ಇವಾಗ ಒಂದು ಹೊಸ ರೋಡ್ ಇದೆ ಕಾಜಾ ಟೌನ ಸುತ್ತಾಕೊಂಡ್ಬರೋದಕ್ಕೆ, ಆ ಕಡೆಯಿಂದ ಬಂದು ನಮ್ಮ ಹೋಮ್ ಸ್ಟೇನ ಹುಡುಕ್ಬೇಕು. ಎಲ್ಲ ಗಲ್ಲಿ ಗಲ್ಲಿ ರೋಡ್ಗಳು, ಬಟ್ ಈ ರೋಡ್ಗಳಲ್ಲೇ ಟಿ ಟಿಗಳು ಕೂಡ ಓಡಾಡ್ತವೆ. ಸೊ ನಮ್ಮ ಸ್ಟೇ ಸಿಕ್ಕಬೇಕು, ಅಲ್ಲೋಗಿ ಆರಾಮಾಗಿ ರೆಸ್ಟ್ ಮಾಡಬೇಕು, ಅಷ್ಟೇ ಪ್ಲ್ಯಾನು. ಏ ಲಗೇಜ್ ನಿಕಲ್ಕೆ ಬಾದ್. ಸೊ ಬಾಯ್ಸ್, ಒಂದು ಸ್ಟೇ ಸಿಕ್ಕಿದೆ ಮೌಂಟೇನ್ ವ್ಯೂ ಅಂತ. ಇದೇ ನಮ್ಮ ರೂಮು, ನಾಲ್ಕು ಜನ ಮಲ್ಕೊಳಷ್ಟು ಕೊಟ್ಟಿದ್ದಾರೆ ಒಬ್ಬಂಗೆ. ಅಯ್ಯಪ್ಪ, ಆದರೆ ಬಾತ್ರೂಮ್ ಇಲ್ಲ, ಇದಕ್ಕೆ ಅಟ್ಯಾಚ್ಡು ಬಾತ್ರೂಮ್ ಬೇಕಂದರೆ ಕೆಳಗಡೆ ಹೋಗಬೇಕು. ಕೆಳಗಡೆ ಅಟ್ಯಾಚ್ಡ್ ಬಾತ್ರೂಮ್ ಇರೋದು ಇತ್ತು ರೂಮು, ಬಟ್ ಅಲ್ಲಿ ವ್ಯೂ ಸಿಗಲ್ಲ. ವ್ಯೂ ಅಂತ ಹೇಳಿದ್ರೆ ಈ ಥರ ವ್ಯೂ ಸಿಕ್ಕಲ್ಲ. ಸೊ ಇಲ್ಲಿ ಸಗ ಬ್ಯೂಟಿಫುಲ್ ಆಗಿದೆ ವ್ಯೂ ಮಾತ್ರ. ಬಟ್ ಏನು ಮಾಡ್ತೀರಾ, ಒಂದು ಬೇಕಂದರೆ ಒಂದು ಕಳ್ಕೊಬೇಕಷ್ಟೇ, ನಚ್ಚೋ ಇಟ್ ಈಸ್. ಬಟ್ ಇಟ್ಸ್ ಓಕೆ, ನಾವು ಹೆಂಗಿರೂ ಸುತ್ತಕ್ಕೆ ಹೋಗ್ತೀವಿ. ರೂಮ್ ಇಷ್ಟಿದೆ, ಒಬ್ಬನೇ ನಾಲ್ಕು ಜನರು ಜಾಗದಲ್ಲಿ ಮಲ್ಕೊಂಡು ಚಿಲ್ ಮಾಡ್ತೀನಿ ಆರಾಮಾಗಿ. ಇಲ್ಲಿ ಎರಡು ದಿನ ಇರೋದು ಪ್ಲ್ಯಾನ್ ಇದೆ, ನೋಡೋಣ. ಪ್ರಪಂಚದ ಅತಿ ಎತ್ತರದ ಪೋಸ್ಟ್ ಆಫೀಸಿಂದ ಲವ್ ಲೆಟರ್ ಕೂಡ ಬರೀತಾ ಇದ್ದೀನಿ. ಹೆಂಗೆ ಹೆಂಗೆ ಬಾಯ್ಸು?